ಇವತ್ತು ನೀನು ನನ್ನ ಪಾಲಕ್ಕೆ ಸತ್ತೋದೆ. ಇವತ್ತಿನ ದಿವಸ ನನ್ನ ಪಾಲು ಉಳ್ಕೊಂಡಿರೋದು ನನ್ನ ಮಗ ಕೇಶವ ಒಬ್ಬನೇ. ಬಿಡಿ ಮಾವ, ವಿಷ್ಣು ಯಾವ ತಪ್ಪನ್ನು ಮಾಡಿಲ್ಲ, ನನ್ನ ನಂಬಿ. ಜಾನ್ಕೆ, ಹಾಗ್ ನೋಡಿದ್ರೆ ಇವನ್ ಜೊತೆಗೆ ನಿನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಕು. ನನ್ನ ಹೆಂಡತಿ ಸತ್ ಮೇಲೆ ಈ ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲದೆ ಇರೋ ಹಾಗೆ ಇಲ್ಲಿವರೆಗೂ ಈ ಮನೆಯನ್ನು ತೂಗಿಸ್ಕೊಂಬಂದಿದ್ಯಾ? ಈ ಮನೆ ಮಹಾಲಕ್ಷ್ಮಿ ಆಗಿ ಒಳ್ಳೇದು ಕೆಟ್ಟದ್ದು ಎಲ್ಲಾನು ಒಂದೇ ರೀತಿಯಾಗಿ ಸ್ವೀಕರಿಸಿ ಈ ಮನೆಗೊಂದು ಸ್ಥಾನ ಮಾನ ತಂದ್ಕೊಟ್ಟಿದ್ಯಾ? ಅದಕ್ಕೋಸ್ಕರ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ. ಇವನು ಮಾಡಿದ್ದು ಸರಿ ಅಂತ ನಿನಗನ್ನಿಸ್ಬೋದು, ಅದಕ್ಕೆ ಕಾರಣ ನಿನಗೆ ಇವನ ಮೇಲಿರೋ ಹುಚ್ಚು ಪ್ರೀತಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಇವನೀಗ ಮಾಡಿರೋದು ತಪ್ಪು ತಪ್ಪು ತಪ್ಪು. ಇವನು ಯಾವತ್ತು ಈ ಹುಡುಗನ ಕರ್ಕೊಂಬಂದು ಮನೇಲಿ ಇಟ್ಕೊಂಡು ಆವತ್ತೇ ಇವನು ನನ್ನ ಪಾಲಿಗೆ ಸತ್ತೋದ? ಮಾವ, ಯಾಕೆ ಬೇಜಾರಲ್ಲಿ ಕೂತಿದ್ದೀರಾ? ನಾನು ತಪ್ಪು ಮಾಡಿಬಿಟ್ಟೆ ಜಾನ್ಕಿ. ಏನು ಹೇಳ್ತಿದ್ದೀರಾ ಮಾವ? ನೀವು ತಪ್ಪು ಮಾಡಿದ್ರ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನನ್ನ ಮಗನ ನಾನು ಅರ್ಥ ಮಾಡ್ಕೊಳ್ಳೋ ವಿಚಾರದಲ್ಲಿ ನಾನು ಎಡವ್ಬಿಟ್ಟೆ. ಎಲ್ಲ ವಿಚಾರನೂ ತಾಳ್ಮೆಯಿಂದ ತಗೊಳ್ತಾ ಇದ್ದೆ ನಾನು. ಇವತ್ತು ನನ್ನ ಮಗನ ವಿಚಾರದಲ್ಲಿ ಯಾಕೆ ಹೀಗೆ ದುಡುಕ್ಬಿಟ್ಟೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನ ಮಗನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಎಂಥ ಅಭಿಪ್ರಾಯ ಮೂಡಿರ್ಬೋದು ಅನ್ನೋದನ್ನ ನೆನೆಸ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಇಲ್ಲ ಮಾವ, ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಅವನಿಗೆ ನಿಮ್ಮ ಮೇಲಿರೋ ಗೌರವ ಸ್ವಲ್ಪನೂ ಕಮ್ಮಿ ಆಗಿಲ್ಲ, ಆಗೋದೂ ಇಲ್ಲ. ಜಾನ್ಕಿ, ಅವನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಕರೀತೀಯಾ? ಈಗಲೇ ಕರ್ಕೊಂಡು ಬರ್ತೀನಿ ಮಾವ.
ಕರೆದಂತೆ ವಿಷ್ಣು, ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ, ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಪಾ ಬೇಡಪ್ಪ, ನಿಮ್ಮ ಬಾಯಿಂದ ಆ ಮಾತು ಬರೋದು ಬೇಡ. ನನ್ನ ಹತ್ರ ಅಲ್ಲ, ನೀವು ಯಾರ ಹತ್ರನು ಕ್ಷಮೆ ಕೇಳಬಾರ್ದು. ಜೀವನದಲ್ಲಿ ಯಾರ ಮುಂದೆನೂ ನೀವು ತಲೆ ತಗ್ಸಿ ನಿಲ್ಬಾರ್ದಪ್ಪ. ನನ್ನನ್ನು ದಂಡಿಸುವ ಅಧಿಕಾರ ನಿಮಗೆ, ನಮ್ಮನೆಯವರಿಗೆ ಮಾತ್ರ ಇದೆ. ನಾನು ಎಲ್ಲಿ ತಪ್ಪದಾರಿ ಹೋಗ್ಬಿಡ್ತೀನೋ ಅಂತ ತಾನೇ ನೀವು ಬೈದ್ರಿ. ನಾನು ತಪ್ಪು ಮಾಡಿಲ್ಲಪ್ಪ, ಮಾಡೋದು ಇಲ್ಲ. ನೀವು ದೊಡ್ಡವರು, ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ತಪ್ಪು ಮಾಡಿದಾಗ ದೊಡ್ಡವರು ಚಿಕ್ಕವರು ಅನ್ನೋದು ಬರೋದಿಲ್ಲಪ್ಪ. ಅದನ್ನ ತಿದ್ದುಕೊಂಡು ನಡೆದಾಗಲೇ ನಮ್ಮ ದೊಡ್ಡತನಕ್ಕೊಂದು ಅರ್ಥ ಸಿಕ್ಕೋದು. ಇಲ್ಲಪ್ಪ, ನಿಮ್ಮ ಕೋಪಕ್ಕೊಂದು ಅರ್ಥ ಇದೆ. ಅದಕ್ಕೆ ಕಾರಣ ಅಕ್ಕ ತಾನೇ. ಆ ತಪ್ಪನ್ನ ಈ ಮನೇಲಿ ಮತ್ತಾರು ಮಾಡಬಾರ್ದು ಅಂತ ತಾನೇ ನೀವಿಷ್ಟು ಎಚ್ಚರ ವಹಿಸ್ತಿದ್ದೀರಾ. ನಾನು ಆ ತಪ್ಪನ್ನ ಮಾಡಬಾರ್ದು, ನಿಮ್ಮ ಮನಸ್ಸಿಗೆ ನೋವು ಕೊಡಬಾರ್ದು ಅಂತಾನೆ ನಾನಿಡೋ ಪ್ರತಿ ಹೆಜ್ಜೆನೂ ಹುಷಾರಾಗಿರ್ತಿದ್ದೀನಪ್ಪ. ನಮ್ಮಿಬ್ಬರ ಉದ್ದೇಶ ಗುರಿ ಎರಡೂ ಒಂದೇ, ಆದರೆ ಯೋಚನೆ ಮಾಡ್ತಿರೋ ರೀತಿ ಬೇರೆ ಅಷ್ಟೇ ಅಪ್ಪ. ಅದು ಎಂಥ ಸಂದರ್ಭ ಬಂದರೂ ನಿಮ್ಮ ಹೆಸರಿಗೆ ಕಳಂಕ ತರೋ ಕೆಲಸ ನಾನು ಮಾಡಲ್ಲಪ್ಪ. ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣ. ನನಗೆ ನಿನ್ನ ವಿಷಯದಲ್ಲಿ ಇದ್ದ ಭಯ ಇವತ್ತು ದೂರ ಆಗೋಯ್ತು ಕಣ. ನಿನ್ನನ್ನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಇವತ್ತು ಹೆಮ್ಮೆ ಆಗ್ತಾ ಇದೆ ಕಣ. ಸಮಾಧಾನ ಮಾಡ್ಕೋ ಶಿಷ್ಯನ, ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ, ಎಲ್ಲ ಒಳ್ಳೇದಾಗತ್ತೆ. ನೀನು ಈ ಥರ ಊಟ ತಿಂಡಿ ಬಿಟ್ಬಿಟ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ಹೇಳು. ನೋಡಿ, ನನಗೆ ಬಲವಂತ ಮಾಡಬೇಡಿ. ನನ್ನ ಆರೋಗ್ಯ ಚೆನ್ನಾಗಿದ್ದು ನಾನು ಯಾರಿಗೋಸ್ಕರ ಬದುಕಬೇಕು? ಅದಿತಿ, ಯಾಕಮ್ಮ ಕಣ್ಣಲ್ಲಿ ನೀರು? ನಾನು ಅಳ್ತಿಲ್ಲ ಲಕ್ಷ್ಮ. ಎಷ್ಟೋ ದಿನ ಆದ್ಮೇಲೆ ನಿನ್ ಕೈ ತುತ್ತು ತಿಂತಿದ್ದೀನಲ್ಲ, ಅದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ.